ಈ ಪುಸ್ತಕದ ಕವರ್ ಫೋಟೋ ನೋಡಿದಾಗ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಇದು ನೋವಿನ ಕತೆ ಗೋಳಿನ ಕತೆ ಅಂತ. ಖಂಡಿತವಾಗೂ ಇಲ್ಲ, ನೋವಿನ ಕತೆ ಇದೆ, ಅದರ ಜೊತೆ ವಿನುತ ಕಳ್ಳತನ ಮಾಡಿದ್ದು ಇದೆ, ವಿನುತ ಸುಳ್ಳು ಹೇಳಿದ್ದು ಇದೆ, ವಿನುತ ಬೈದಿದ್ದು ಇದೆ. ನನಗೆ ತುಂಬ ಸಲ ಅನಿಸಿದೆ, ನಾನು ಒಂದೂವರೆ ವರ್ಷದ ಹಿಂದೆ ನಾನು ತುಂಬ ತಪ್ಪು ಮಾಡಿದ್ದೀನಿ, ತುಂಬ ನೋವು ಮಾಡಿದ್ದೀನಿ ತುಂಬ ಜನರಿಗೆ. ಇದನ್ನ ನಾನು ಹೇಳ್ಕೋಬೇಕು, ಹೇಗೆ ಹೇಳ್ಕೊಡೋದು, ನಂಗೆ ಹೆಂಗೆ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ಅಂದರೆ ನನ್ನ ಮುಖದಲ್ಲಿ ಮಾರ್ಕ್ಸ್ ಇದೆ, ಏನು ಅನ್ಕೋತಾರೋ. ಯಾಕಂದರೆ ಒಂದು ಎರಡು ಮೂರು ಇನ್ಸಿಡೆಂಟ್ ಕೂಡ ಹಾಗೆ ಆಗಿದೆ ನನಗೆ. ಬಸ್ಸಲ್ಲಿ ಹೋದಾಗಿರಲಿ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗಿರಲಿ, ಮುಖ ಮುಚ್ಕೊಮ್ಮ, ಸ್ಕಾರ್ಫ್ ಹಾಕ್ಕೊಳ್ಳಿ, ನಿಮ್ಮ ಮುಖ ನೋಡಿದ್ರೆ ಮಕ್ಕಳೆಲ್ಲ ಹೆದರ್ಕೋತಾರೆ. ತುಂಬ ಇನ್ಸಿಡೆಂಟ್ ಆಗಿದೆ ಇಂಥವು. ಒಂದು ಕಡೆ ಅಂತೂ ನಿಮ್ಮ ಓಲ್ಡ್ನೆಸ್ ನಂಗೆ ತುಂಬ ಇಷ್ಟ ಆಯಿತು. ಇದ್ದರೆ ಹೆಣ್ಮಕ್ಳು ಈ ಥರ ಇರಬೇಕು, ಖುಷಿಯಾಗುತ್ತೆ. ನನ್ನ ಮಗಳಿಗೂ ನಾನು ಹಿಂಗೆ ನಿಮ್ಮ ಬೋಲ್ಡ್ನೆಸ್ನ ಹೇಳ್ಕೊಡ್ತೀನಿ ಅಂತಂದು ಆಚೆ ಕರೆದು, ನೀವು ಯಾಕೆ ಸರ್ಜರಿ ಮಾಡ್ಕೋಬಾರ್ದು, ಏನು ಯೂಸ್ ಬಂತು? ನೀವು ನಂಗೆ ಈಗಷ್ಟೇ ಹೇಳಿದ್ರಿ ನಿಮ್ಮ ಬೋಲ್ಡ್ನೆಸ್ ಇಷ್ಟ ಆಯಿತು ಅಂತ, ಮತ್ತು ಅದೇ ಇನ್ನೊಂದು ಸೆಕೆಂಡಲ್ಲಿ ಹೇಳಿದ್ರಿ ಸರ್ಜರಿ ಯಾಕೆ ಮಾಡ್ಕೋಬಾರ್ದು. ನಂದು ಒಳ್ಳೆ ಫೇವ್ರೆಟ್ ಒಬ್ಬರು ಡಾಕ್ಟರ್ ಇದ್ದಾರೆ, ತುಂಬ ಚೆನ್ನಾಗಿ ಸರ್ಜರಿ ಮಾಡ್ತಾರೆ, ನೀವು ಸರ್ಜರಿ ಮಾಡಿಸ್ಕೊಳ್ಳಿ. ಹಾಗಾದ್ರೆ ಇಷ್ಟೊಂದು ಹೇಳಿದಲ್ಲ ವೇಸ್ಟ್ ಆಯ್ತಲ್ಲ, ಫೇಕ್ ಅನಿಸ್ತು. ಇಷ್ಟೊಂದು ಎಷ್ಟೋ ಜನ ಇದ್ದಾರೆ ಹೀಗೇನೆ, ನಿಮ್ಮ ಬೋಲ್ಡ್ನೆಸ್ ಚೆನ್ನಾಗಿ ಇಷ್ಟ ಆಯಿತು, ನೀವು ಹೀಗೆ ಬೆಳಿಬೇಕು, ಚೆನ್ನಾಗಿದ್ದೀರಾ, ನಿಮ್ಮ ಸ್ಮೈಲ್ ತುಂಬ ಇಷ್ಟ, ನಿಮ್ಮ ಕಣ್ಣು ತುಂಬ ಚೆನ್ನಾಗಿದೆ, ಎಲ್ಲ ಎಲ್ಲ ಹೇಳ್ತಾರೆ. ಲಾಸ್ಟಿಗೆ ನಮ್ದು ಒಬ್ರು ಡಾಕ್ಟರ್ ಇದ್ದಾರೆ, ಸರ್ಜರಿ ಮಾಡಿಸ್ಕೊಳ್ಳಿ, ಇದಿಷ್ಟು ಮಾಡಿಸ್ಕೊಳ್ಳಿ ಸಾಕು, ತುಂಬ ಚೆನ್ನಾಗಿ ಕಾಣಿಸ್ತೀರಾ. ನಾನು ಇದ್ದಾಗಿದ್ದರೆ ಏನು, ಏನು ಸಮಸ್ಯೆ ಇದು? ಯಾಕಂದರೆ ನಾನು ಬೇಕು ಅಂತ ಮಾಡ್ಕೊಂಡಿದ್ದಲ್ಲ, ಬೈ ಚಾನ್ಸ್ ಬೈ ಆಕ್ಸಿಡೆಂಟ್ ಆಗಿದ್ದು. ಇದನ್ನು ತಪ್ಪಿಸ್ಬೇಕು ಅಂತ ನಮ್ಮ ಅಪ್ಪನೂ ಜೊತೆಯಲ್ಲಿದ್ದರು, ಅವ್ರಿಗೆ ಆಗಲಿಲ್ಲ. ಆ ಸಮಯದಲ್ಲಿ ಬೆಂಕಿ ಅಂದರೆ ಸಾರಿ ಎಮೋಷನಲ್ ಆಗ್ಬಿಡ್ತೀನಿ ಅನ್ಸುತ್ತೆ, ಸಾರಿ ಎಮೋಷನಲ್ ಆಗಲ್ಲ. ಅವರಿಲ್ಲ ಇದ್ದಾರೆ ನಮ್ಮ ಅಪ್ಪನೂ, ಅವರಿಗೆ ನಾನು ಅಪ್ಪ ಹೀಗೆ ಮಾಡ್ತೀನಿ ಅಂದಾಗ ಅವ್ರಿಗೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಹತ್ತು ಬಿಡ್ತಾರೆ ಅವರು. ಅಮ್ಮನೂ ಇಲ್ಲ ಇದ್ದಾರೆ, ಸ್ಟೇಜ್ ಮೇಲೆ ಕರೆದಾಗ ಹತ್ಬಿಟ್ರು ಅವರು. ನಾನು ಹೇಳ್ತೀನಿ ನೀನು ಅಳಬಾರ್ದು, ಏನಕ್ಕೆ ಅಳಬೇಕು? ನಮ್ಮಂತ ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಇದ್ದಾರೆ, ಈಗಲೂ ಇದ್ದಾರೆ. ಮೇಡಮ್ ಹೇಳ್ದಂಗೆ ಪಿಂಪಲ್ ಇದೆ ಬೇಡ, ಈ ಥರ ಫೋಟೋಸ್ನೂ ಅಷ್ಟೇ, ನಾನು ಅಷ್ಟೇ ಫೇಸ್ಬುಕ್ಕಲ್ಲಿ ಫೋಟೋಸ್ ಹಾಕೋವಾಗ ಎಡಿಟ್ ಮಾಡೆಲ್ಲ ಹಾಕ್ತಾ ಇದ್ದೆ. ಒಂದಿನ ಚೇತನ್ ಹೇಳ್ದೆ, ಯಾಕೆ ನೀನು ಹಾಗಿರಬೇಕು? ನನಗೆ ಆವಾಗ ಅನಿಸ್ತಿದ್ದು, ಹೌದಲ್ಲ ನಾನು ಇದ್ದಂಗೆ ಇದ್ರೆ ಏನು, ನಾನು ಯಾಕೆ ಫೋಟೋ ಎಡಿಟ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಬೇಕು? ನನಗೇನು ಒಂದು ಎನರ್ಜಿ ಏನು ಗೊತ್ತಾ, ಯಾರು ಏನೇ ಅಂದ್ಕೊಳ್ಳಿ ತೊಂದರೆ ಇಲ್ಲ, ನನಗೇನು ಅಂದರೆ ನೋಡಿದ ಕೂಡಲೇ ಹಿಂಗೆ ಅಂದ್ಬಿಡ್ತಾರೆ, ಅಲ್ಲಿ ತೊಂದರೆ ಇಲ್ಲ ವೆಲ್ಕಮ್. ಅದು ನಿಮ್ಮ ಮನಸ್ಸು, ನಿಮ್ದು ಅಕ್ಷರ ಕನಸಿರ್ಬೋದು, ನಾನು ಅಕ್ಸೆಪ್ಟ್ ಮಾಡ್ತೀನಿ ಅದನ್ನು. ಹೌದು ಇವ್ರ ಮುಖ ಹೀಗಿದೆ, ಕೆಲವು ಸಲ ಕೆಲವು ಜನರಿಗೆ ಅದು ಕರುಣೆ ಅನಿಸ್ಬೋದು, ಇನ್ನು ಕೆಲವರಿಗೆ ಇವು ಏನಪ್ಪ ಇವ್ರು ಹಿಂಗಿದ್ದಾಳೆ ಅಂತ ಅನ್ಸ್ಬೋದು. ಅದು ಆ ಕ್ಷಣಕ್ಕೆ ಅವ್ರಿಗೆ ಅನ್ಸುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ, ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು. ಎಕ್ಸೆಪ್ಟ್ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ ನಾನು, ಅದೇ ಒಂದು ದೊಡ್ಡ ಎನರ್ಜಿ ನನಗೆ, ಅದೇ ದೊಡ್ಡ ಸ್ಟ್ರೆಂತ್. ಥ್ಯಾಂಕ್ ಯು ಪ್ರೋಗ್ರಾಮ್ಗೆ. ಯಾರಿಗೂ ವೈಯಕ್ತಿಕವಾಗಿ ನಾನು ಕರೆಯೋದಕ್ಕಾಗಲಿಲ್ಲ, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವಿನೂತನ ಮೇಲೆ ಒಂದೇನೋ ಒಂದು ಒಳ್ಳೆ ಹೋಪ್ ಇಟ್ಕೊಂಡು ಎಲ್ಲ ಬಂದಿದ್ದೀರಾ. ವಿನೂತ ಏನೋ ಒಂದು ನಾಲ್ಕು ಲೈನ್ ಬರೆದಿದ್ದಾಳೆ ಓದೋಣ, ಅವಳಿಗೆ ಎನ್ಕರೇಜ್ ಮಾಡೋಣ ಅಂತ ಎಲ್ಲರೂ ಬಂದಿದ್ದೀರಾ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ಸುಚೇಂದ್ರ ಪ್ರಸಾದ್ ಸರ್ ಅವ್ರ ಬಗ್ಗೆ ನಾನು ಹೇಳ್ತೀನಿ, ನನಗೆ ಅವ್ರನ್ನ ಕರಿಬೇಕು ಅಂತ ತುಂಬ ಆಸೆ, ಬಟ್ ಅವ್ರು ಹೇಗೆ ಕರೆಯೋದು? ನನ್ನ ಹತ್ರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ನಾನು ಕರೆದ್ರೆ ಅವ್ರು ಬರ್ತಾರಾ? ಯಾಕಂದರೆ ಎಷ್ಟೊಂದು ಪ್ರೋಗ್ರಾಮ್ಗಳಿಗೆ ಪಾಪ ಅವ್ರಿಗೆ ಹೋಗೋಕ್ಕಾಗಿರಲ್ಲ, ಇನ್ನೂ ಎಷ್ಟೊಂದು ಕರಿಬೇಕು ಅಂದ್ಕೊಂಡಿರ್ತಾರೆ, ಸರ್ ತುಂಬ ಸ್ಟ್ರಿಕ್ಟು, ನಾವು ಕರೆದ್ರೆ ಬರ್ತಾರೋ ಇಲ್ವೋ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಆ ಟೈಮಲ್ಲಿ ನಿರ್ಮಲ ಅಕ್ಕ ನಾನು ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ ತಕ್ಷಣ ನಾನು ಹೇಳ್ತೀನಿ ನನ್ನ ಗುರುಗಳಿಗೆ, ನಾನು ಹೇಳಿದ್ದೀನಿ ಅಂದರೆ ಖಂಡಿತವಾಗೂ ಗುರುಗಳು ಬರ್ತಾರೆ, ನನ್ನ ಮೇಲೆ ಒಂದು ಒಳ್ಳೆ ಗೌರವ ಇದೆ ಗುರುಗಳಿಗೆ. ನಾನು ಹೇಳಿದ್ದೀನಿ ಅಂದರೆ ಅಂಥ ಇಂಥ ಪ್ರೋಗ್ರಾಮ್ ಅಂತ ಅಂದ್ಕೊಳ್ಳಲ್ಲ ಗುರುಗಳು, ರೆಸ್ಪೆಕ್ಟ್ ಇಟ್ಟು ಬಂದೇ ಬರ್ತಾರೆ ಅಂತ ಹೇಳಿ ನಾನು ಗೈಡ್ ಮಾಡಿದ್ದೀನಿ ನಿರ್ಮಲ ಅಕ್ಕಂಗೆ, ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಸಮಯ ಮಾಡಿಕೊಂಡು ಇಲ್ಲಿ ಇರಲಿಲ್ಲ ಅವ್ರು, ಆ್ಯಕ್ಚುಲಿ ಶೂಟಿಂಗಲ್ಲಿದ್ದರು, ಇದು ಬೆಳಿಗ್ಗೆ ಅಷ್ಟೇ ಬಂದಿದ್ದಾರೆ. ನಂಗೆ ತುಂಬ ತುಂಬ ಥ್ಯಾಂಕ್ ಯು ಸರ್, ಸಮಯ ಮಾಡ್ಕೊಂಡು ಬಂದು ನನಗೆ ವಿಶಸ್ ತಿಳಿಸಿದ್ದಕ್ಕೆ. ಇನ್ನೊಂದು ಅಚ್ಯುತ್ ಸರ್, ಈ ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಾಗ ಫೈನಾನ್ಷಿಯಲಿ ತುಂಬ ಕಷ್ಟ ಆಯಿತು,
ಏನು ಮಾಡೋದು ಹೇಗೆ ಮಾಡೋದು ಫ್ರೆಂಡ್ಸ್ ಎಲ್ಲ ಇದ್ದಾರೆ ನಾನು ಮಾಡ್ತೀನಿ ನಾನು ಇದ್ದೀನಿ ನೀನು ಹೋಗು ನೀನು ಹೋಗು ಅಂತಾರೆ ಪ್ರೋತ್ಸಾಹ ಮಾಡ್ತಾರೆ ಆದ್ರೂ ನಮಗೊಂದಿಷ್ಟು ಫೈನಾನ್ಷಿಯಲಿ ತುಂಬ ಬರ್ಡನ್ ಆಗೋಯ್ತು ಪ್ರಿಂಟ್ ಮಾಡೋದಕ್ಕಿರಲಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದಕ್ಕಿರಲಿ ಪ್ರತಿಯೊಂದಕ್ಕೂ ಯಾಕಂದರೆ ಇದು ನನ್ನ ಮೊದಲನೇ ಕಾರ್ಯಕ್ರಮ ಹೇಗೆ ಮಾಡೋದು ನಮಗೇನು ಐಡಿಯಾನೇ ಇರಲಿಲ್ಲ ಆ ಟೈಮಲ್ಲಿ ಗುರು ಸರ್ ತುಂಬ 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 ಥ್ಯಾಂಕ್ ಯು ಇದು ಇವತ್ತಿನ ತಂಗಿರೆಲ್ಲ ನೀವು ಕೂತಿದ್ದಾರೆ ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣನೇ ಗುರು ಸರ್ ಥ್ಯಾಂಕ್ ಯು ಗುರು ಸರ್ ಹಾಗೆ ಈ ಜಾಗದ ಬಗ್ಗೆ ಬಂದ ಕೂಡಲೇ ತುಂಬ ಜನ ಹೇಳಿದ್ರು ವಿನುತಾ ತುಂಬ ಚೆನ್ನಾಗಿದೆ ಜಾಗ ಆರ್ಗನೈಸ್ ಚೆನ್ನಾಗಿ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ಅಂತ ತುಂಬ ಜನ ಹೇಳಿದ್ದಾರೆ ಅದಕ್ಕೆ ಕಾರಣ ನಂದಿ ಹೂವಿನ ಹೊಳೆ ಅವರು ಅಚ್ಯುತ್ ಸರ್ನ ಪರಿಚಯ ಮಾಡಿಸಿದ್ದೆ ಅವರು ನಮಗೆ ಥ್ಯಾಂಕ್ ಯು ಅಚ್ಯುತ್ ಸರ್ ನಮ್ಮ ಜೊತೆ ನಿಂತಿದ್ದಕ್ಕೆ ಹೀಗೆ ಎಷ್ಟೊಂದು ಯುವ ಪ್ರತಿಭೆಗಳಿವೆ ಅವರಿಗೂ ನೀವು ಇದೇ ಥರ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇನ್ನೊಂದು ನಮ್ಮೂರು ಮನೆಗಳ ಇವರು ಯಾವತ್ತೂ ನನಗೆ ಸೆಲೆಬ್ರಿಟಿ ಅಂತ ಅನಿಸೋದೇ ಇಲ್ಲ ನಮ್ಮೂರಿನವರು ನನಗೆ ಇವ್ರಿಗೆ ಮಾತಾಡೋದಕ್ಕೆ ಮೊದಲೆಲ್ಲ ತುಂಬ ಜನ ಹೇಳೋದು ಸೆಲೆಬ್ರಿಟಿ ಅಲ್ಲ ನೀವು ಹೇಳ್ಕೊಳ್ಳ ಭತ್ರ ಅವರು ಕೇಂದ್ರಕೊಳ್ಳ ಭತ್ರ ಅಂತ ಹೇಳಿ ನನಗೆ ಇವ್ರ ಬಗ್ಗೆ ಹೇಳುವಾಗ ನನಗೆ ಇವರು ಬರ್ತಿಲ್ಲ ಅಂತ ಹೇಳೋದಿಲ್ಲ ಅಂತ ಅನ್ಸೋದೇ ಇಲ್ಲ ಬಂದೇ ಬರ್ತಾರೆ ಅವ್ರು ನನ್ನ ಪ್ರೋಗ್ರಾಮ್ಗೆ ಯಾಕೆಂದರೆ ಅವರು ನಮ್ಮವರು ಅನ್ನೋ ಒಂದು ಆತ್ಮೀಯತೆ ಅಷ್ಟು ಇದೆ ಶೈನ್ ಶೆಟ್ಟಿ ತುಂಬ ಥ್ಯಾಂಕ್ ಯು ನಿಮಗೆ ತುಂಬ ತುಂಬ ಜೋಗಿ ಸರ್ ಇವ್ರ ಕರೆಯೋದಕ್ಕೆ ಇವ್ರನ್ನ ಪರಿಚಯ ನನ್ನ ಪರಿಚಯ ಇದೆ ನಮ್ಮನೆ ಎದುರುಗಡೆನೆ ಓಡಾಡ್ತಾರೆ ನಾನು ತುಂಬ ಸಲ ಹಾಯ್ ಅಂದಿದ್ದೀನಿ ಅವ್ರಿಗೆ ಗೊತ್ತಿರಲ್ಲ ನೆನಪಿರಲ್ಲ ಪುರುಷೋತ್ತಮ್ ಸರ್ ಸರ್ ನಾನು ಇಂಟ್ರೊಡ್ಯೂಸ್ ಮಾಡಿಸಿ ಸರ್ ಇವ್ರು ನನ್ನ ತಂಗಿ ಇವ್ರು ಪುಸ್ತಕ ಬರೆದಿದ್ದಾಳೆ ಸರ್ ನೀವು ಹೋಗಿ ಅಂತ ಅವರು ಕರ್ಕೊಂಡು ಹೋಗಿ ಸರ್ನ ಪರಿಚಯ ಮಾಡಿಸ್ಕೊಟ್ರು ಸರ್ ಹತ್ರ ಹೋಗಿ ಇನ್ವಿಟೇಷನ್ ಕೊಡೋದಕ್ಕೆ ಸಾಧ್ಯ ಆಯಿತು ಇನ್ನೊಂದೇನಂದರೆ ನಾನು ಪುಸ್ತಕ ಕೊಟ್ಟಿದ್ದೆ ಸರ್ಗೆ ಹೋಗಿ ಬಂದಮೇಲೆ ಫುಲ್ಲು ಕೈಕಾಲೆಲ್ಲ ನಡುತ್ತಾ ಇದೆ ಓದಿ ಏನು ಹೇಳ್ತಾರೋ ಈ ಪುಸ್ತಕನೇ ಅಲ್ಲ ಏನಿದು ಪುಸ್ತಕ ಏನು ಪುರುಷೋತ್ತಮ್ ಹಿಂಗೆ ಇಂಥವ್ರೆಲ್ಲ ಪರಿಚಯ ಮಾಡ್ತಿದ್ದೀರಾ ಅಂತ ಅವರೆಲ್ಲ ಹೇಳ್ತಾರಂತ ನನ್ನ ರಾತ್ರಿ ಎಲ್ಲ ಫುಲ್ ಅದೇ ತಲೆಯಲ್ಲಿ ಏನು ಅಂದ್ಕೊಂಡ್ಬಿಡ್ತಾರೋ ಏನು ಹೇಳ್ತಾರೋ ಅಂತ ನನ್ನ ಚೇತನ್ ಕೂಡ ಹೇಳ್ತಾ ಇದ್ದೆ ನಿಜವಾಗ್ಲೂ ಸರ್ ಬರಲ್ಲ ಅನ್ಸುತ್ತೆ ನನಗಷ್ಟು ಭಯ ಆಗ್ತಾಯಿದೆ ಈಗ ಹೆಂಗೆ ರೆಸ್ಪಾಂಡ್ ಮಾಡೋದೀಗ ನನ್ನ ಫೋನ್ ಮಾಡೋಕ್ಕೆ ಭಯ ಏನಮ್ಮ ನೀನು ಪುಸ್ತಕ ಬರ್ದಿದ್ಯಾ ಅಂತ ಅವ್ರು ಕೇಳ್ತಾರೆ ಅಂತ ನನಗೆ ಭಯ ನನ್ನ ಫೋನ್ ಕೂಡ ಮಾಡಿಲ್ಲ ಸರ್ಗೆ ಅಷ್ಟು ಭಯ ಇತ್ತು ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರಿ ತುಂಬ ಥ್ಯಾಂಕ್ ಯು ಸರ್ ತುಂಬ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್ಗೆ ಹೆಚ್ಚು ಕಮ್ಮಿ ಒಂದು 10 ಮೆಸೇಜ್ ಮಾಡಿದ್ದೀನಿ ಅನ್ಸುತ್ತೆ ಅರ್ಚನಾ ಮೇಡಮ್ಗೆ ನನ್ನ ತಂಗಿ ಕನ್ನಡಕ್ಕೆ ಹೋಗಿಲ್ಲಗೆ ಸೆಲೆಕ್ಟ್ ಆಗಿದ್ಲು ಅವಾಗ ಮೇಡಮ್ ಪ್ಲೀಸ್ ಪ್ಲೀಸ್ ನನ್ನ ತಂಗಿ ತುಂಬ ಚೆನ್ನಾಗಿ ಆಡ್ತಾಳೆ ಪ್ಲೀಸ್ ಮ್ಯಾಮ್ ಪ್ಲೀಸ್ ಅವಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಎಷ್ಟು ಮೆಸೇಜ್ ಮಾಡಿದ್ರು ನನಗಂತೂ ದೇವರಣೆ ಗೊತ್ತಿಲ್ಲ ಅವ್ರು ಓಪನ್ ಮಾಡಿದ್ರೆಲ್ಲ ನನಗೂ ಇದುವರೆಗೂ ಗೊತ್ತಿಲ್ಲ ಆಗ್ಲಿಂದ ಮೇಡಮ್ ಅಂದರೆ ಎಲ್ಲ ತುಂಬ ಸ್ಟ್ರಿಕ್ಟ್ ಅವ್ರನ್ನ ರೀಚ್ ಮಾಡೋಕೆ ರೀಚ್ ಆಗೋಕೆ ನನ್ನ ಕೇಳಿ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೆ ಅವ್ರ ಗುರು ಸರ್ ಇಲ್ಲ ಇಲ್ಲ ಶೀ ಈಸ್ ವೆರಿ ಸಪೋರ್ಟಿವ್ ಅವ್ರು ಬಂದೇ ಬರ್ತಾರೆ ನಾನು ಹೇಳ್ತೀನಿ ನೀವು ಹೇಳಿ ನೀವು ಮಾತಾಡಿ ಅಂತ ಗುರು ಸರ್ ಮೇಡಮ್ನ ಪರಿಚಯ ಮಾಡಿಕೊಟ್ಟು ನಂಬರ್ ಕೊಟ್ಟರು ಮ್ಯಾಮ್ ಬ್ಯುಸಿ ಶೆಡ್ಯೂಲಲ್ಲಿ ಕೊರೋನಾ ಇದೆ ಹೊರಗಡೆ ಎಲ್ಲೂ ಬರೋದೇ ಇಲ್ಲ ಅವರು ಬಂದಿದ್ದಾರೆ ತುಂಬ ಥ್ಯಾಂಕ್ ಯು ಮ್ಯಾಮ್ ತುಂಬ ಥ್ಯಾಂಕ್ ಯು ದಿವ್ಯ ಮೇಡಮ್ ಅವರೂ ಅಷ್ಟೇ ಪರಿಚಯ ಮಾಡಿಸ್ಕೊಟ್ಟಿದ್ದು ಗುರು ಸರೇ ನಿಂತ ಜಾಗದಲ್ಲಿ ವಿನಿತ ನಿಮ್ಗೇನು ಹೆಲ್ಪ್ ಬೇಕು ನಾನು ಮಾಡ್ತೀನಿ ನೀನು ಮುಂದುವರಿ ನಾನು ಮಾಡ್ತೀನಿ ನೀನೇ ಅಷ್ಟೇ ಫೋನ್ ಮಾಡಿದ್ರು ಮತ್ತೆ ಏನಾದರೂ ಸಪೋರ್ಟ್ ಬೇಕಾ ಏನಾದರೂ ಹೆಲ್ಪ್ ಬೇಕಾ ಕೇಳು ನಾನು ಮಾಡ್ತೀನಿ ನಾನು ಕೊಡ್ತೀನಿ ಅಂತ ದೈವವಾಗಿ ಇವತ್ತು ನನ್ನ ಜೊತೆ ಇದ್ದಾರೆ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು ಮೇಡಮ್ ತುಂಬ ಥ್ಯಾಂಕ್ ಯು ಸುಮನ್ ನಗರಕರ್ ಮೇಡಮ್ ಬಗ್ಗೆ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ ನಾನು ಫಸ್ಟು ಕರೆಕ್ಷನ್ಗೆ ಅಂತ ಒಂದಿಷ್ಟು ಶೀಟ್ಸ್ ಇಟ್ಕೊಂಡಿದ್ದೆ ಅದನ್ನು ಕೊಟ್ಟಿದ್ದೆ ಮೇಡಮ್ಗೆ ಆವಾಗಲೂ ನಮಗೆ ತುಂಬ ಪುಕ್ಕ ಪುಕ್ಕ ಏನಂತಾರೋ ಮೇಡಮ್ಮು ಏನು ಹೇಳ್ತಾರೋ ಅನ್ನೋದೊಂದು ಭಯ ಇತ್ತು ಅವಾಗ ಅವ್ರು ಅಂದ್ರಂತೆ ಅವಳಿಗೆ ಏನು ಸಪೋರ್ಟ್ ಮಾಡ್ತೀರಾ ಮಾಡಿ ಶಿ ಇಸ್ ವೆರಿ ವರ್ತಿ ಅಂತ ಹೇಳೋದ್ರಂತೆ ನಾನು ತುಂಬ ಥ್ಯಾಂಕ್ ಯು ಸೌಜನ್ಯ ಮೇಡಮ್ ಅವರೇ ಅವ್ರು ಹೇಳಿದ್ರು ಆಲ್ರೆಡಿ ನಾನು ಫಸ್ಟು ಕಣ್ಣಿನ ಮಾತು ಕೇಳಬೇಡಿ ಮನಸ್ಸಿನ ಮಾತಿಗೆ ಕಿವಿಗೋಡಿ ಅಂತ ಒಂದು 4 ಲೈನ್ ಬರೆದಾಗ ಫಸ್ಟು ಮೆಸೇಜ್ ಮಾಡಿದ್ದು ಸೌಜನ್ಯ ಮೇಡಮ್ ವಿನುತಾ ಯು ಆರ್ ಇನ್ಸ್ಪಿರೇಷನ್ ಟು ಮೀ ಎಷ್ಟು ಮೆಸೇಜ್ ಮಾಡಿದ್ರು ಅಂದರೆ ನಾನು ನೆಕ್ಸ್ಟು ನೋಡುವಾಗ ನಾನು ರೇಡಿಯೋದಲ್ಲಿ ದಿನ ಇಷ್ಟು ಇವ್ರ ವಾಯ್ಸ್ ಕೇಳಿ ಇವ್ರಿಗೆ ಅಭಿಮಾನಿ ಆಗಿಬಿಟ್ಟಿದೆ ಇವ್ರು ನನಗೆ ಇಷ್ಟು ಈಸಿಯಾಗಿ ಮೆಸೇಜ್ ಮಾಡಿದಾರಲ್ಲ ಅಂತ ಈಗಲೂ ನಂಗೆ ಶಾಕ್ ಆಗುತ್ತೆ ಹೌದಾ ಇವ್ರು ನನ್ನ ಹತ್ರ ಮಾತಾಡ್ತಿದ್ದಾರಾ ಇವ್ರು ನನ್ನ ಕಾರ್ಯಕ್ರಮಕ್ಕೆ ಬಂದುಬಿಟ್ಟಿದ್ದಾರಾ ಅಂತ ಮ್ಯಾಮ್ ತುಂಬ ಥ್ಯಾಂಕ್ ಯು ನೀವು 6:30 ಹೋಗಬೇಕು ಅಂದ್ಕೊಂಡಿದ್ದೀನಿ ಇಷ್ಟೋ ತನಕ ನಿಮ್ಗೆ ಕೂತ್ಕೊಂಡಿದ್ದೀನಿ ಶರಣೆ ಇದ್ದೀನಿ ಥ್ಯಾಂಕ್ ಯು ಇವತ್ತಿನ ಈ ಕ್ಷಣಕ್ಕೆ ಕಾರಣರಾದ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರು ಅಲ್ಲಿಷ್ಟು ಜನ ಇದ್ದಾರೆ ಇಲ್ಲಿಷ್ಟು ಜನ ಇದ್ದಾರೆ ನಾನು ಏನೇ ಪ್ರೋಗ್ರಾಮ್ ಮಾಡಲಿ ಏನೇ ಮಾಡಲಿ ಏನೇ ಕೆಲಸ ಮಾಡಲಿ ಇಲ್ಲ ಒಂದು ಮನೆ ಶಿಫ್ಟ್ ಮಾಡಬೇಕು ಅಂದ್ರೂ ಓಡ್ ಬರ್ತಾರೆ
ಒಂದು ಹತ್ತಲ್ಲಿ 15-20 ಜನ ಫ್ರೆಂಡ್ಸ್ ಇದ್ದಾರೆ ಇಲ್ಲ ವಿನುತಂಗೆ ಏನೋ ಆಗ್ಬಿಟ್ಟಿದೆ ಇಲ್ಲ ಇನ್ನೊಂದೇರೆ ಫ್ರೆಂಡ್ಸ್ ಬರ್ತಾರೆ ವಿನುತ ಒಂದು ಮೆಸೇಜ್ ಮಾಡಿದಾಳೆ ಅಂದ್ರೆ ಓಡ್ ಬರ್ತಾರೆ ನೀವು ಇಷ್ಟು ಜನರಿಗೂ ತುಂಬಾ 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 ಥ್ಯಾಂಕ್ ಯು ನೀವು ಜೊತೆ ಇದ್ದೀರಿ ಯಾವತ್ತಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತುಗಳಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ ಬಹುಶಃ ಎಲ್ಲಾ ಗಣ್ಯ ವ್ಯಕ್ತಿಗಳು ಎಲ್ಲಾ ಮಾತುಗಳನ್ನು ಹೇಳಿ ಮುಗಿಸಿದಾಗಿದೆ ಇವತ್ತಿನ ದಿನ ಟೆಕ್ನಾಲಜಿ ಯುಗ ಹೇಗಿದೆ ಅಂದ್ರೆ ಎಲ್ಲದನ್ನೂ ನಾವು ಸ್ಟೋರೀಸ್ ಅಲ್ಲಿ ನೋಡ್ತೀವಿ ಸ್ಟೇಟಸ್ ಅಲ್ಲಿ ನೋಡ್ತೀವಿ ಫೇಸ್‌ಬುಕ್ ಟ್ವಿಟರ್ ಇನ್‌ಸ್ಟಾಗ್ರಾಮ್ ಎಲ್ಲರ ಲೈಫ್ ಅಲ್ಲೂ ಏನು ನಡೆಯುತ್ತಿದೆ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಜೊತೆಗೆ ಕೆಲವರ ಲೈಫ್ ನಾವು ಅಲ್ಲಿ ನೋಡಿದಾಗ ಎಷ್ಟು ಲಕ್ಕಿ ಇವರು ಎಷ್ಟು ಚೆನ್ನಾಗಿದ್ದಾರೆ ಇವರ ಲೈಫ್ ನನಗೆ ಬೇಕು ಇವರ ತರ ಇರಬೇಕು ಅಂತ ಅನ್ಸುತ್ತೆ ಆದ್ರೆ ನಾನು ಏನು ನಂಬಿದಿನಿ ಜೀವನದಲ್ಲಿ ಅಂದ್ರೆ ಪ್ರಪಂಚದಲ್ಲಿರೋ ಅಷ್ಟು ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರನ್ನ ನಾವು ಮಾತಾಡಿಸಿದಾಗ ಕೂಡ ಅವರದ್ದೇ ಒಂದು ಕಥೆ ಇರುತ್ತೆ ಅವರ ನಗು ಮುಖದ ಹಿಂದೆ ಒಂದು ಕಥೆ ಅದು ಸಂತೋಷದ್ದಿರಬಹುದು ನೋವಿನದ್ದಿರಬಹುದು ಇದ್ದೇ ಇರುತ್ತೆ ಆದ್ರೆ ಅದನ್ನ ಕೇಳೋ ಕಿವಿ ಇರಬೇಕು ಅರ್ಥ ಮಾಡ್ಕೊಳ್ಳೋ ಮನಸ್ಸು ಇರಬೇಕು ಅಷ್ಟೇನೆ ನಾವೇ ನಂಬಿಕೊಳ್ತೀವಿ ಇವರು ತುಂಬಾ ಖುಷಿಯಾಗಿದ್ದಾರೆ ನನಗೆ ಎಷ್ಟು ಜನ ಹೇಳಿದ್ದಾರೆ ನಿಮ್ಮ ತರ ಲೈಫ್ ನನಗೆ ಬೇಕು ಅಂತ ಬಟ್ ನನ್ನ ಲೈಫ್ ಏನು ಅಂತ ನೀವು ಕೂತು ಕೇಳಿದ್ರೆ ನನ್ನ ಬಹುಶಃ ವಿನುತಾಂದ ಇನ್ಸ್ಪೈರ್ ಆಗಿ ನಾನೇನಾದರೂ ಪುಸ್ತಕ ಬರೆದ್ರೆ ಅವತ್ತೇ ಹೇಳ್ತೀನಿ ನನ್ನ ಲೈಫ್ ಸ್ಟೋರಿನ ಎಲ್ಲರ ಲೈಫ್ ಹಿಂದೆನೂ ಒಂದು ನೋವಿನ ಘಟನೆಗಳಿರಬಹುದು ಅವರು ಎಡವಿ ಬಿದ್ದಿರೋದಿರಬಹುದು ಅಥವಾ ಯಾರು ಅವರನ್ನ ಮೇಲೆತ್ತಿದ್ರು ಈ ಥರದ್ದು ಇದ್ದೇ ಇರುತ್ತೆ ಆದರೆ ಅದರಲ್ಲಿ ಕೆಲವು ವ್ಯಕ್ತಿಗಳು ಬಹಳನೇ ವಿಶೇಷವಾಗಿರ್ತಾರೆ ಇನ್ಫ್ಯಾಕ್ಟ್ ವಿನುತಾ ಅವರು ಪುಸ್ತಕ ಬರಿಬಹುದು ಅನ್ನೋ ಅಂದಾಜು ಇರೋದಕ್ಕೂ ಮುಂಚೆನೆ ಫೇಸ್ಬುಕ್ಕಲ್ಲಿ ಅವರ ಬರಹ ಓದಿದ್ದೆ ನಾನು ಅಂದರೆ ತುಂಬ ಚಿಕ್ಕದಾಗಿ ಹಂಚ್ಕೊಂಡಿದ್ರು ಅವ್ರಿಗೆ ಏನೇನಾಯಿತು ಲೈಫಲ್ಲಿ ಅಂತ ಅವತ್ತು ನಾನು ನಿಮಗೆ ಮೆಸೇಜ್ ಮಾಡಿದ್ದೆ ನಿಮಗೆ ನೆನಪಿರಬಹುದು ತುಂಬಾ ಇನ್ಸ್ಪೈರ್ ಆದೆ ನಾನು ಅಂತ ಯಾಕಂದರೆ ಇವತ್ತಿನ ದಿನ ಆ್ಯಡ್ಸ್ಗಳಲ್ಲೇ ತೋರಿಸ್ತಾರೆ ಒಂದು ಪಿಂಪಲ್ ಇದ್ದರೆ ಹುಡುಗಿ ಹಿಂಗೆ ಮುಖನ ಕೂದಲಿಂದ ಕವರ್ ಮಾಡ್ಕೊಳ್ಳೋದು ಅಂದರೆ ಎಲ್ಲದಕ್ಕೂ ಎಲ್ಲರೂ ಸುಂದರವಾಗೇ ಕಾಣಿಸ್ಬೇಕು ಅಂತ ಅಪೇಕ್ಷೆ ಪಡುವಂಥ ಪ್ರಪಂಚ ಇದು ಬ್ಯೂಟಿ ಲೈಸ್ ಇನ್ ದ ಐ ಆಫ್ ದ ಬಿಹೋಲ್ಡರ್ ಅಂತ ಸುಮ್ಮನೆ ಹೇಳೋದಕ್ಕಷ್ಟೇ ಚಂದನೇನೋ ಅಂತ ಅನ್ನಿಸ್ಬಿಡುವಂಥ ಪ್ರಪಂಚ ಇದು ದಪ್ಪ ಇದ್ರೆ ಯಾಕೆ ದಪ್ಪ ಅದೇ ಅಂತಾರೆ ಸಣ್ಣ ಇದ್ರೆ ಯಾಕೆ ಸಣ್ಣ ಇದೆಯಾ ಅಂತಾರೆ ಡಾರ್ಕ್ ಸರ್ಕಲ್ಸ್ ಬಂದಿದೆ ಯಾಕೆ ಅಂತಾರೆ ಉದ್ದ ಇದ್ರೆ ಉದ್ದ ಜಾಸ್ತಿ ಅಂತಾರೆ ಕುಳ್ಳುಗಿದ್ರೆ ಕುಳ್ಳು ಅಂತಾರೆ ಸೊ ಹೇಗೆ ಇದ್ರು ಪ್ರಪಂಚದಲ್ಲಿ ಅಂದೇ ಅಂತಾರೆ ನಾವೊಂದೇ ಅರ್ಥ ಮಾಡ್ಕೋಬೇಕು ನಮಗೆ ಹೇಗೆ ಬೇಕೋ ಹಾಗೆ ಜೀವನವನ್ನ ನಾವು ನಡೆಸ್ಕೊಂಡು ಹೋಗ್ಬೇಕು ಫೈನಲಿ ರಾತ್ರಿ ಮಲಗುವಾಗ ಪ್ರಪಂಚ ಪೂರ್ತಿ ಸೈಲೆಂಟ್ ಆಗಿರೋ ಸಮಯದಲ್ಲಿ ನಮ್ಮನ್ನ ನಾವು ಕೇಳ್ಕೊಂಡಾಗ ಇವತ್ತಿನ ದಿನ ನಾನು ಜೀವಿಸಿದಂತಹ ಜೀವನ ನನಗೆ ಖುಷಿ ಕೊಡ್ತಾ ಇಫ್ ಎಸ್ ಯಾರಿಗೂ ನಾವು ಯೋಚನೆ ಮಾಡೋದು ಬೇಡ ಅಂತ ಅನ್ಸುತ್ತೆ ನನಗೆ ಆ್ಯಂಡ್ ವಿನುತಾ ನಾನು ನಿಮಗೆ ಹಿಂದೆನೂ ಹೇಳಿದ್ದೀನಿ ಆ್ಯಂಡ್ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಯು ಹ್ಯಾವ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಮೈಲ್ ಅಂದರೆ ಒಂದಿಷ್ಟು ಹಿಡಿದಿಟ್ಕೊಳ್ಳದೆ ಮನಸ್ಫೂರ್ತಿಯಾಗಿ ನಗ್ತೀರಾ ಗೊತ್ತಾ ಆ ನಗುನ ಯಾವಾಗಲೂ ಇದೇ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇದೇ ಥರ ಪಾಸಿಟಿವಿಟಿನ ನಿಮ್ಮ ಬರಹಗಳ ಮೂಲಕ ಆ್ಯಂಡ್ ನೀವು ಮಾಡ್ತಿರೋ ಉತ್ತಮವಾದ ಕೆಲಸಗಳ ಮೂಲಕ ಸ್ಪ್ರೆಡ್ ಮಾಡ್ತಾನೆ ಹೋಗಿ ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲ ಗಣ್ಯರಿಗೂ ಮತ್ತೆ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಸಿನಿಮಾ ಮತ್ತು ಸೀರಿಯಲ್ನ ಲೇಟೆಸ್ಟ್ ಅಪ್ಡೇಟ್ಗಳನ್ನ ತಿಳ್ಕೊಳ್ಳೋದಕ್ಕೆ ಪಾಸಿಟಿವ್ ಪಿಕ್ಚರ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದೆ ಸೊ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಅದರ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನ ತಿಳ್ಕೊಳ್ಳೋದಕ್ಕೆ ಇಮಿಡಿಯೇಟ್ ಆಗಿ ಕೆಳಗಡೆ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ